ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಲ್ಲಿ ಫೇಂಟ್ ಲೈನ್ ಬರೋದಕ್ಕೆ ಕಾರಣ ಏನು ಅಂದರೆ, ಯೂಶುವಲ್ ಆಗಿ ಟೆಸ್ಟ್ ಮಾಡ್ತಾರೆ, ಮೇಡಮ್ ಒನ್ ಲೈನ್ ಡಾರ್ಕ್ ಬಂದಿದೆ, ಒಂದು ಲೈನು ಲೈಟ್ ಬಂದಿದೆ, ಸೊ ನಾನು ಪ್ರೆಗ್ನೆಂಟ್ ಅಲ್ವಾ ಹೌದಾ ಅನ್ನೋದಾದರೆ ಏನು ಪಕ್ಕನ ಕನ್ಫರ್ಮಾ ನಾನು ಪ್ರೆಗ್ನೆಂಟೇನಾ ಅನ್ನೋ ಅಂತಹ ತಲೆ ಕೆಡಿಸ್ಕೊಳ್ಳೋ ಅಂಥ ಪ್ರಶ್ನೆಗಳು ತುಂಬ ಬರುತ್ತೆ. ಯಾಕಂತಂತಂದರೆ ಎಷ್ಟು ಡೆಸ್ಪರೇಟ್ ಆಗಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು, ಅವ್ರ ಸಿಚುವೇಶನ್ ಮೇಲೆ ಮಾತ್ರ ಗೊತ್ತು. ನನಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ, ಯಾಕಂದರೆ 1,000 ಕಿಟ್ನಲ್ಲಿ ಟೆಸ್ಟ್ ಮಾಡಿರ್ಬೋದು 8 ವರ್ಷದಲ್ಲಿ ನಾನು, ಆಯಿತಾ. ಅದಕ್ಕೂ ಅನ್ಕೊತಾ ಇದ್ದೀನಿ, ಇದಕ್ಕೇನು ಫ್ಯಾಮಿಲಿ ಇದು ಇರುತ್ತಲ್ಲ, ಫ್ಯಾಮಿಲಿ ಪ್ಯಾಕ್ ಥರ ಇದು ಕಿಟ್ಟಲ್ಲಿನೂ ತುಂಬ ಒಂದು 10-10 ಕಿಟ್ ಇರುವಂಥ ಪ್ಯಾಕ್ ಸಿಗಲ್ವೇನು ಅಂತ ಕೇಳಿದ್ದೆ ನಾನು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ಯಾಕಂದರೆ ಹಗಲೆಲ್ಲ ಹಗಲೆಲ್ಲ ಹೋಗಬೇಕು, ಅವ್ರ ಹತ್ರ ಕಿಟ್ಟಿಗೆ ದುಡ್ಡು ಕೊಟ್ಟು ಕಿಟ್ ತೊಗೊಂಬರ್ಬೇಕು, ಅದ್ರಲ್ಲಿ ನೆಗೆಟಿವ್ ಬರಬೇಕು ಅಥವಾ ಫೇಂಟ್ ಲೈನ್ ಬರಬೇಕು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಥವಾ ನಾನು ಏನಾದರೂ ಮಾಡಿ ಮಿಸ್ ಮಾಡಿ ನೀರೇನಾದರೂ ಮಾಡಿಬಿಟ್ಟೆ ಅನ್ನೋದಾಗಿರ್ಬೋದು, ಡೌಟ್ ಇರಬಹುದು, ಡೈಲ್ಯೂಟೆಡ್ ಯೂರಿನಿಂದ ನನಗೇನಾದರೂ ಡಾರ್ಕ್ ಲೈನ್ ಬಂದಿಲ್ಲ ಅನ್ನೋ ಅಂತಹ ಡೌಟ್ ಆಗಿರ್ಬೋದು, ಅಥವಾ ಮಧ್ಯಾಹ್ನ ಚೆಕ್ ಮಾಡಿದೆ ನಾನು ಬೆಳಗ್ಗೆ ಚೆಕ್ ಮಾಡಬೇಕಾಗಿತ್ತು ಅನ್ನೋ ಅಂಥದ್ದು ಇರ್ಬೋದು, ಅಥವಾ ಇನ್ನೂ ಒಂದು ವಾರ ಬಿಟ್ಟು ನಾನು ಚೆಕ್ ಮಾಡಬೇಕಿತ್ತು ನಾನು ಬೇಗ ಚೆಕ್ ಮಾಡಿದೆ ಅಂತ ಅನಿಸುತ್ತೆ. ಸಿ, PCOD ಇರೋದ್ರಿಂದ ವಿ ನೆವರ್ ನೋ ನಮಗೆ ಓವ್ಯುಲೇಷನ್ ಯಾವಾಗಾಗಿದೆ, ನಾವು ಯಾವಾಗ ಕನ್ಸಿವ್ ಆಗಿದ್ದೀವಿ, ಎಷ್ಟು ವೀಕ್ಸ್ ನಡೀತಾ ಇದೆ ನಮಗೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾನು ಬೇಗನೂ ಚೆಕ್ ಮಾಡಿರ್ಬೋದು ಅಥವಾ ತುಂಬ ಲೇಟಾಗೂ ಚೆಕ್ ಮಾಡಿರ್ಬೋದು, ಇದೆಲ್ಲ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ನನಗೆ ಅನ್ನಿಸ್ತಾ ಇದ್ದಿದ್ದು ಅದು ಒಂದೇ ಫ್ಯಾಮಿಲಿ ಪ್ಯಾಕ್. ಈಗ ಡೈಪರ್ ತೊಗೊತೀವಿ, ಫ್ಯಾಮಿಲಿ ಪ್ಯಾಕ್ ಇಷ್ಟೊಂದು ಇದು ಸಿಗುತ್ತಲ್ವಾ, ಡೈಪರ್ ಸಿಗುತ್ತಲ್ಲ. ಸೊ ಅದೇ ಥರ ಫ್ಯಾಮಿಲಿ ಪ್ಯಾಕ್ ಅಂತ ಪ್ರೆಗ್ನೆನ್ಸಿ ಕಿಟ್ಗೂ ಇದ್ದಿದ್ರೆ ಒಂದು 10-15 ಕಿಟ್ ತಮ್ಮ ಒಂದು ಮನೆಯಲ್ಲಿ ಇಟ್ಕೊಂಡ್ಬಿಡೋದು, ನನಗೆ ಯಾವಾಗ 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 ಡೌಟ್ ಬರುತ್ತೆ, ಯಾವಾಗ ಯಾವಾಗ ನೋಡ್ಕೋಬೇಕು ಅಂತ ಅನ್ಸುತ್ತೆ, ಅವಾಗೆಲ್ಲ ಚೆಕ್ ಮಾಡಬಹುದಲ್ಲ ಅನ್ನೋ ಮೆಂಟಾಲಿಟಿ, ಅಷ್ಟು ಡೆಸ್ಪರೇಷನು, ಅಷ್ಟು ತಲೆಕೆಟ್ಟೋಗಿತ್ತು ನನಗೆ, ಆಯಿತಾ. ಸೊ ಸುಮಾರು ಜನಕ್ಕೆ ಇರುತ್ತೆ ಫೇಂಟ್ ಲೈನ್ ಬಂದಿದೆ, ಸೊ ನಾನು ಪ್ರೆಗ್ನೆಂಟ್ ಇದ್ದೀನಾ ಇಲ್ವಾ ಅಂತ ಕನ್ಫ್ಯೂಷನ್ ಇರುತ್ತೆ. ಯಾಕೆ ಸೊ ಫೇಂಟ್ ಲೈನ್ ಬರೋದೇ ನಿಜ ಆದರೆ ಯಾಕೆ ಫೇಂಟ್ ಲೈನ್ ಬರುತ್ತೆ ಅನ್ನೋದೇ ಇವತ್ತಿನ ವೀಡಿಯೋ, ಆಯಿತಾ. ಸೊ ಫೇಂಟ್ ಲೈನ್ ಬರೋದಕ್ಕೆ ಫಸ್ಟ್ ರೀಸನ್ ಏನು ಅಂತಂತಂದರೆ, ವೆರಿ ಅರ್ಲಿ ಟೆಸ್ಟ್. ಅಂದರೆ ನೀವಿನ್ನು ನಿಮಗೆ ಡ್ಯೂ ಡೇಟ್ ಇವತ್ತಿದೆ, ಇವತ್ತು ಪಿರಿಯಡ್ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಅಂದ ತಕ್ಷಣವೇ ನಾಳೆನೇ ಅಥವಾ ನಾಡಿದ್ದೋ ನೀವು ಟೆಸ್ಟ್ ಮಾಡಿದ್ರಿ ಅಂತಂತಂದರೆ ಆವಾಗ ಫೇಂಟ್ ಲೈನ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಡಿಟೆಕ್ಟ್ ಆಗಿ ತುಂಬ ವಿಸಿಬಲ್ ಆಗಿ ಗೊತ್ತಾಗುವಷ್ಟು BHCG ಲೆವೆಲ್ಲು ನಿಮ್ಮ ಬಾಡಿನಲ್ಲಿ ಜಾಸ್ತಿ ಆಗಿರೋದಿಲ್ಲ, ಪ್ರೊಡ್ಯೂಸ್ ಆಗಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಫೇಂಟ್ ಲೈನ್ ಬರುತ್ತೆ. ಸೊ ಫೇಂಟ್ ಲೈನ್ ಇನ್ ಅರ್ಥ BHCG ಇಸ್ ಪ್ರೆಸೆಂಟ್ ಇನ್ ಯುವರ್ ಬ್ಲಡ್, ಆದರೆ ಸಾರಿ ಯೂರಿನ್, ಆದರೆ ತುಂಬ ಇಲ್ಲ, ಕಮ್ಮಿ ಇದೆ ಅಂತ ಅರ್ಥ, ಆಯಿತಾ. ಸೊ ಅರ್ಲಿ ಟೆಸ್ಟ್ ಮಾಡೋದ್ರಿಂದನೂ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ರಿಸಲ್ಟು ನೆಗೆಟಿವ್ ಅಲ್ಲ, ಫೇಂಟ್ ಲೈನ್ ಬರ್ಬೋದು. ನೆಕ್ಸ್ಟ್ ರೀಸನ್ನು ಡಿಲೇಡ್ ಓವುಲೇಷನ್. ಸೊ ಇವೊಂದು ರೆಗ್ಯುಲರ್ ಪೀರಿಯಡ್ಸ್ ಇದ್ರೂ ಕೆಲವೊಂದಿಷ್ಟು ಟೈಮಲ್ಲಿ, ಕೆಲವೊಂದಿಷ್ಟು ಸೈಕಲಲ್ಲಿ, ಕೆಲವೊಂದಿಷ್ಟು ಜನಕ್ಕೆ ಓವುಲೇಷನ್ ಡಿಲೇ ಆಗಬಹುದು. ಎಕ್ಸಾಕ್ಟ್ ಆಗಿ 28 ಡೇಸ್ ಸೈಕಲ್ ಇದೆ ಅಂತಂದರೆ 14th ಡೇಗೆ ನಿಮಗೆ ಓವುಲೇಷನ್ ಆಗದೇ ಇರಬಹುದು, ಸ್ವಲ್ಪ ಲೇಟ್ ಆಗಿರ್ಬೋದು, 1 ವಾರ ಲೇಟ್ ಆಗಿರಬಹುದು. ಸೊ 1 ವಾರ ಆದಮೇಲೆ ನಿಮಗೆ ಓವುಲೇಷನ್ ಆಗಿದೆ ಅಂತಂತಂದರೆ ಕನ್ಸೆಪ್ಷನನ್ನು 1 ವಾರ ಮುಂದಕ್ಕೆ ಹೋಗಿನೇ ಆಗಿರುತ್ತೆ ಅಲ್ವಾ. ಸೊ BHCG ನೀವು ಅಕಾರ್ಡಿಂಗ್ ಟು ಡೇಸ್ ನಿಮಗೆ 5 ವಾರ ಆಗಿದೆ ಅಂತಂತಂದರೆ ಅಲ್ಲಿ ಓವುಲೇಷನ್ 1 ವಾರ ಡಿಲೇ ಆಗಿರೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿದು ಎಷ್ಟು ವೀಕ್ ಆಗಿದೆ, 4 ವಾರ ಮಾತ್ರ ಆಗಿದೆ, ಆಯಿತಾ. ಸೊ 4 ವಾರ ಆಗಿದೆ ಅಂದರೆ HCG ಲೆವೆಲ್ಸು ಕೂಡ 4 ವಾರದಷ್ಟೇ HCG ಅಮೌಂಟು ಪ್ರೊಡ್ಯೂಸ್ ಆಗಿರುತ್ತೆ ನಿಮ್ಮ ಬ್ಲಡ್ ಆ್ಯಂಡ್ ಯೂರಿನಲ್ಲಿ, ಆಯಿತಾ. ಸೊ 4 ವಾರ ಅಂತಂತಂತಂದರೆ ಆ ಟೈಮಲ್ಲಿ ನೀವು ಟೆಸ್ಟ್ ಕಿಟ್ಟಲ್ಲಿ ಟೆಸ್ಟ್ ಮಾಡಿದ್ರಿ ಅಂತಂದರೆ ಡಿಟೆಕ್ಟ್ ಆಗೋ ಅಷ್ಟು HCG ನಿಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗಿರಲ್ಲ. ಸೊ ಯಾವಾಗ್ಲೂ ಪಿರಿಯಡ್ ಮಿಸ್ ಆಗಿ 10 ದಿವಸಕ್ಕೆ ಮಾಡಿ ಅಂತ ಹೇಳೋ ರೀಸನ್ನೇ ಇದು. ಸೊ ದ್ಯಾಟ್ ಇಟ್ ಇಸ್ ಕಂಪ್ಲೀಟ್ಲಿ ವಿಸಿಬಲ್, ತುಂಬ ಎವಿಡೆಂಟ್ ಆಗಿ ಕಾಣಿಸೋ ಅಷ್ಟು HCG ಲೆವೆಲ್ಲು 10 ದಿವಸಕ್ಕೆ ರಿಲೀಸ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಏನಂತ ಹೇಳ್ತಾರೆ, 10 ದಿವಸ ಆದಮೇಲೆ ಚೆಕ್ ಮಾಡಿ ಅಂತ ಹೇಳ್ತಾರೆ, ಆಯಿತಾ. ಸೊ 5 ವಾರಕ್ಕೆ ಅಥವಾ 6 ವಾರಕ್ಕೆ ನೀವು ಚೆಕ್ ಮಾಡಿದ್ರಿ ಅಂತಂದರೆ ಆ ಟೈಮಲ್ಲಿ ತುಂಬ ಎವಿಡೆಂಟ್ ಆಗಿ ನಿಮಗೆ ಕಿಟ್ಟಲ್ಲಿ ಗೊತ್ತಾಗುತ್ತೆ. ಸೊ 4 ವಾರಕ್ಕೆ ಮಾಡಿದ್ರಿ ಅಂತಂತಂದರೆ ಫೇಂಟ್ ಲೈನು ಬರುತ್ತೆ, ಆಯಿತಾ. ಸೊ ಓವುಲೇಷನ್ ಡಿಲೇ ಆಗಿತ್ತಂದ್ರೂ ಕೂಡ ಫೇಂಟ್ ಲೈನು ಬರೋಕ್ಕೆ ಚಾನ್ಸ್ ಇದೆ. ನೆಕ್ಸ್ಟ್ ರೀಸನ್ನು ಮಿಸ್ಡ್ ಅಬಾರ್ಷನ್. ಅಂದರೆ ಈಗ ಕೆಲವೊಂದಿಷ್ಟು ಜನ ಹೇಳ್ತಾರೆ ನೋಡಿ, 8 ವೀಕ್ಸ್ ಆಗಿದೆ, 10 ವೀಕ್ಸ್ ಆಗಿದೆ, ಈ ಚೆಕ್ ಮಾಡಿದ್ರೂ ಫೇಂಟ್ ಲೈನ್ ಬರ್ತಾ ಇದೆ ಅಲ್ಲ ಯಾಕೆ ಅಂತ ಕೇಳ್ತಾರೆ. ಯೂಶುವಲ್ ಆಗಿ ಏನು, ಒಂದು 6th ವೀಕು 7th ವೀಕಲ್ಲೆಲ್ಲ ನೀವು ಟೆಸ್ಟ್ ಮಾಡಿದ್ರೆ ಡಾರ್ಕ್ ಲೈನ್ ಬರಬೇಕು. ಯಾಕೆ ಅಂತಂತಂದರೆ ಬೈ ದಟ್ ಟೈಮ್ BHCG ಲೆವೆಲ್ಲು ತುಂಬ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಅಂತ, ಆಯಿತಾ. ಸೊ 8 ವೀಕ್ಸು 10 ವೀಕ್ಸಿಗೆಲ್ಲ ತುಂಬ ಚೆನ್ನಾಗಿ ಡಿಟೆಕ್ಟ್ ಆಗುವಷ್ಟು HCG ಲೆವೆಲ್ ನಿಮ್ಮ ಯೂರಿನಲ್ಲಿ ಪ್ರೆಸೆಂಟ್ ಇರಬೇಕು ಯೂಶುವಲಾಗಿ. ಬಟ್ ಆ ಟೈಮಲ್ಲೂ ಮಾಡಿದ್ರೂ ನಿಮಗೆ
ಫೇಂಟ್ ಲೈನ್ ಬರ್ತಾ ಇದೆ ಅಂತಂತಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಮಿಸ್ಡ್ ಅಬಾರ್ಷನ್, ಅಂದರೆ ಮಗುವಿನ ಗ್ರೋತ್ ಆಗದಿರೋ ಮಗುವಿನ ಬೆಳವಣಿಗೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಆದರೆ ಮಗು ಫಾರ್ಮ್ ಆಗಿರುತ್ತೆ ಅಲ್ವಾ, ಸೊ ಅಷ್ಟದ್ವರೆಗೂ ಬರೋವರೆಗೂ ಏನು ಬೀಟಾ ಹೆಚ್ ಸಿ ಜಿ ಲೆವೆಲ್ ಏನು ಜಾಸ್ತಿ ಆಗಬೇಕು ಅಷ್ಟು ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಯೂರಿನಲ್ಲಿ ನಿಮ್ಮ ಬಾಡಿನಲ್ಲಿ ಪ್ರೆಸೆಂಟ್ ಇರುತ್ತೆ. ಆದರೆ ಇನ್ನೊಂದು ಏನು ಪಾಯಿಂಟು ಅಂತಂತಂದರೆ, ಇಲ್ಲಿ ಮಗುವಿನ ಬೆಳವಣಿಗೆ ಸ್ಟಾಪ್ ಆಗಿರುತ್ತೆ ಆದರೆ ಅಬೋರ್ಷನ್ ಆಗಿರೋದಿಲ್ಲ, ಅಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರೋದಿಲ್ಲ. ಮಗುವಿನ ಬೆಳವಣಿಗೆ ಸ್ಟಾಪ್ ಆಗಿರುತ್ತೆ ಅಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರೋದಿಲ್ಲ. ಸೊ ನಿಮ್ಗೇನು ಅನಿಸಿರುತ್ತೆ, ನೀವು ಕನ್ಸಿವ್ ಆಗಿದ್ದೀರಾ, ಮಗು ನಿಮ್ಮ ಹೊಟ್ಟೆನಲ್ಲಿ ಇದೆ ಅಂತಲೇ ಅಂದ್ಕೊಂಡಿರ್ತೀರ. ಆದರೆ ಮಗುವಿನ ಬೆಳವಣಿಗೆ ಸ್ಟಾಪ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ, ಸಿನ್ಸ್ ಬ್ಲೀಡಿಂಗ್ ಆಗಿಲ್ಲ ಅಂತ. ಓಕೆ, ಸೊ ಆ ಟೈಮಲ್ಲಿ ನೀವೇನಾದರೂ ಚೆಕ್ ಮಾಡಿದ್ರಿ ಅಂತಂತಂದರೆ ಫೇಂಟ್ ಲೈನ್ ಬರುತ್ತೆ ಬಿಕಾಸ್ ಆಫ್ ಆಲ್ರೆಡಿ ಡೆವಲಪ್ಡ್ ಹೆಚ್ ಸಿ ಜಿ. ನಿಮ್ಮ ಮಗು ಎಷ್ಟಿತ್ತು ಅಷ್ಟೊತ್ತವರೆಗೂ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಹೆಚ್ ಸಿ ಜಿ ಲೆವೆಲ್ ಪ್ರೊಡ್ಯೂಸ್ ಆಗಿತ್ತಲ್ವ, ಆ ಹೆಚ್ ಸಿ ಜಿ ನಿಮ್ಮ ಯೂರಿನಲ್ಲಿ ಡಿಟೆಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಫೇಂಟ್ ಲೈನು ಬರೋದಕ್ಕೆ ಚಾನ್ಸ್ ಇರುತ್ತೆ. ಈಗ ಕೆಲವೊಂದಿಷ್ಟು ಸರ್ತಿ ಹೇಳ್ತಾರೆ ನೋಡಿ, ಹಾರ್ಟ್ ಬಿಟ್ 2 ತಿಂಗಳು ಆಗೋಗಿರುತ್ತೆ, ಆದರೆ ಹೋಗಿ ಚೆಕ್ ಮಾಡಿದವಾಗ ಅಬೋರ್ಷನೂ ಆಗಿರೋದಿಲ್ಲ, ಹಾರ್ಟ್ ಬಿಟ್ ಸ್ಟಾಪ್ ಆಗಿದೆ ಅಮ್ಮ, ಅಬಾರ್ಟ್ ಮಾಡಿಸ್ಕೊರಿ ಅಂತಂತ ಹೇಳಿ ತಿಳಿಸ್ಕೊಡ್ತಾರೆ. ಆಯಿತಾ, ಸೊ ಅದೇ ಮಿಸ್ಡ್ ಅಬೋರ್ಷನ್. ಸೊ ಆ ಥರ ಆಗಿತ್ತು ಅಂತಂದ್ರೂ ಕೂಡ ಫೇಂಟ್ ಲೈನ್ ಬರುತ್ತೆ. ಎಂಥ ಹಾರ್ಟ್ ಬ್ರೇಕಿಂಗ್ ಅಲ್ವಾ ಅದು, ತುಂಬಾ ಕಷ್ಟ. ನೆಕ್ಸ್ಟು ಡೈಲ್ಯೂಟೆಡ್ ಯೂರಿನ್, ಅಂದರೆ ಈ ಯೂಶುವಲ್ ಆಗಿ ಏನಂತ ಹೇಳ್ತಾರೆ, ಬೆಳಗ್ಗೆ ಎದ್ದ ಮೇಲೆ ಫಸ್ಟ್ ಯೂರಿನ್ನ ಯೂಸ್ ಮಾಡಿ ಕಿಟ್ಟಲ್ಲಿ ಟೆಸ್ಟ್ ಮಾಡೋದಕ್ಕೆ ಅಂತಂತ ಹೇಳ್ತಾರೆ. ಸಪೋಸ್ ನೀವೇನಾದರೂ ಹಿಂದಿನ ದಿವಸ ತುಂಬ ಲಿಕ್ವಿಡಿ ಫುಡ್ಸ್ ತಿಂದು ಮಲ್ಕೋಬೇಕಾದ್ರೂ ತುಂಬ ನೀರು ಕುಡಿದು ಎಲ್ಲ ಮಲ್ಕೊಂಡಿದ್ರಿ ಅಂತಂತಂದರೆ ಆಬ್ವಿಯಸ್ಲಿ ಯೂರಿನ್ನು ಡೈಲ್ಯೂಟ್ ಆಗಿರುತ್ತೆ. ಡೈಲ್ಯೂಟ್ ಅಂದರೆ ಏನು, ಯೂರಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆಯಿತಾ, ನೀರಿನ ಅಂಶ ಜಾಸ್ತಿ ಆಯಿತು ಅಂತಂತಂದರೆ ಹೆಚ್ ಸಿ ಜಿ ಲೆವೆಲ್ ಯೂರಿನಲ್ಲಿ ಎಷ್ಟಿರಬೇಕೋ ಅಷ್ಟು ಕಮ್ಮಿ ಆಗಿರುತ್ತೆ, ಅದು ಕೂಡ ಡೈಲ್ಯೂಟ್ ಆಗಿರುತ್ತೆ. ಸೊ ಹಾಗಾಗಿ ಫೇಂಟ್ ಲೈನ್ ಬರುತ್ತೆ. ಆಯಿತಾ, ಸೊ ಫೇಂಟ್ ಲೈನ್ ಬರೋದಕ್ಕೆ ಇನ್ನೊಂದು ಕಾರಣ ಡೈಲ್ಯೂಟೆಡ್ ಯೂರಿನ್. ನೆಕ್ಸ್ಟು ಎವಾಪೊರೇಷನ್ ಲೈನ್, ಅಂದರೆ ನೀವು ಕಿಟ್ಟಲ್ಲಿ ಯೂರಿನ್ ಹಾಕಿರ್ತೀರ, ಅದು ಹಿಂಗೆ ಹರ್ಕೊಂಡು ಬರುತ್ತಲ್ಲ, ಅದು ಬಂದಾದಮೇಲೆ ಎವಾಪೊರೇಟ್ ಆಗಿ ಹೋಗುತ್ತಲ್ಲ ಯೂರಿನ್ನು, ಆವಾಗ ಅಲ್ಲಿ ಒಂದು ಲೈನ್ ಫಾರ್ಮ್ ಆಗುತ್ತೆ, ಅದನ್ನು ಎವಾಪೊರೇಷನ್ ಲೈನ್ ಅಂತ ಕರೀತಾರೆ. ಅದರರ್ಥ ಪ್ರೆಗ್ನೆಂಟ್ ಇದ್ದೀರಾ ಅಂತಲ್ಲ, ಅದು ಎವಾಪೊರೇಷನ್ ಲೈನ್, ಫೇಂಟ್ ಲೈನ್ ಇರುತ್ತೆ, ತುಂಬ ಫೇಂಟ್ ಲೈನ್ ಇರುತ್ತೆ. ಆಯಿತಾ, ಅದು ಎವಾಪೊರೇಷನ್ ಲೈನ್. ಇನ್ನೊಂದು ಇದರಲ್ಲಿ ಟ್ರಿಕ್ ಏನು ಅಂತಂತಂದರೆ, 5 ಮಿನಿಟ್ಸ್ಗಿಂತ ಮುಂಚೆನೇ ನೀವು ನೋಡಿ ಅದರಲ್ಲಿ ನಿಮಗೆ ತುಂಬ ಫೇಂಟ್ ಆಗಿರೋ ಲೈನ್ ಕಾಣಿಸ್ತು ಅಂತಂತಂದರೆ ನೀವು ಪ್ರೆಗ್ನೆಂಟ್ ಇರಬಹುದು ಅನ್ನೋ ಒಂದು ಚಾನ್ಸ್. ಆಯಿತಾ, 5 ಮಿನಿಟ್ಸ್ ಆದಮೇಲೆ ನಿಮಗೇನಾದರೂ ಫೇಂಟ್ ಲೈನ್ ಬಂತು ಅಂತಂತಂದರೆ ಅದು ಎವಾಪೊರೇಷನ್ ಲೈನ್. ಓಕೆ, ಸೊ ಇದಿಷ್ಟು ರೀಸನ್ಸು ಫಾರ್ ಫೇಂಟ್ ಲೈನ್ ಇನ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್. ಯಾವುದೇ ಟೈಮಲ್ಲಿ ಯಾವುದೇ ಸಮಯದಲ್ಲಿ ನಿಮಗೆ ಫೇಂಟ್ ಲೈನ್ ಬಂದು ನಿಮ್ಮ ಮದರ್ ಇನ್ಸ್ಟಿಂಕ್ಟ್ ಒಳಗಡೆಯಿಂದ ಒಂದು ಗಟ್ಟಿಯಾದಂತಹ ಭಾವನೆ ನಿಮಗಿದ್ದು ನಾನು ಪ್ರೆಗ್ನೆಂಟ್ ಇದ್ದೀನಿ ಅನ್ನೋ ಅಂತಹ ಯಾವುದೇ ಥಾಟ್ ನಿಮಗೆ ಬಂದಿದೆ ಅಂತಂತಂದರೆ ದಯವಿಟ್ಟು ವೇಟ್ ಮಾಡಿ, ಒಂದು ವಾರ ಆದಮೇಲೆ ಇಲ್ಲ 2 ವಾರ ಆದಮೇಲೆ ಚೆಕ್ ಮಾಡಿ, ಇಲ್ಲ ನನಗೆ ವೇಟ್ ಮಾಡೋಕ್ಕಾಗಲ್ಲ ಅಂತಂದರೆ ದಯವಿಟ್ಟು ಡಾಕ್ಟರ್ ಕಡೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ಬೀಟಾ ಹೆಚ್ ಸಿ ಜಿ ಟೆಸ್ಟ್ ಮಾಡಿಸಿ, ಬ್ಲಡ್ ಟೆಸ್ಟ್ ಅದು. ಆಯಿತಾ, ಬ್ಲಡ್ ಟೆಸ್ಟ್ ಮಾಡಿಸಿ. ಯಾವುದೇ ಕಾರಣಕ್ಕೂ ಫೇಂಟ್ ಲೈನ್ ಬಂದಿದೆ ಅಂದ ತಕ್ಷಣ ಇದು ನೆಗೆಟಿವ್ ಇರಬಹುದು ಅಂತ ಯಾವುದೇ ಎಕ್ಸ್ಟ್ರೀಮ್ ಆಗಿರುವಂಥ ಸ್ಟೆಪ್ನ ತೊಗೊಳೋದಕ್ಕೆ ಹೋಗಬೇಡಿ. ಸ್ಕಿಪ್ಪಿಂಗ್ ಮಾಡೋದು, ಅದರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ನೆಗೆಟಿವ್ ಇದೆ ಆ್ಯಂಡ್ ಪಿರಿಯಡ್ಸ್ ಬಂದಿಲ್ಲ ಅಂತಂತ ಹೇಳಿಬಿಟ್ಟು ಹೀಟ್ ಆಗಿರುವಂಥ ಪದಾರ್ಥ ತಿನ್ನೋದು ಅಥವಾ ಸ್ಕಿಪ್ಪಿಂಗ್ ಮಾಡೋದು ಅಥವಾ ಭಾರ ಎತ್ತೋದು ಈ ಥರದ್ದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದೆಲ್ಲ ಯೂಶಲಾಗಿ ಹೇಳ್ತಾರೆ, ಇದೆಲ್ಲ ಏನು ವರ್ಕ್ ಆಗಲ್ಲ, ಇದರಿಂದ ಯಾರಿಗೂ ಅಬಾರ್ಷನ್ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಅಬಾರ್ಷನ್ ಆಗುತ್ತೆ. ಆಯಿತಾ, ಸುಮಾರು ಜನಕ್ಕೆ ನೋಡಿದ್ದೀವಿ ಅಬಾರ್ಷನ್ ಆಗುತ್ತೆ ಈ ಥರದ್ದು ಮಾಡೋದ್ರಿಂದ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಟೈಮಲ್ಲೂ ನೀವು ಪ್ರೆಗ್ನೆಂಟ್ ಇದ್ದೀರಾ ಅನ್ನೋ ಒಂದು ಸಣ್ಣ ಡೌಟ್ ಇತ್ತು ಅಂತಂದ್ರೂ ಕೂಡ ಯಾವುದೇ ಎಕ್ಸ್ಟ್ರೀಮ್ ಆಗಿರುವಂತಹ ಸ್ಟೆಪ್ನ ತೊಗೊಳೋದಕ್ಕೆ ಹೋಗಬೇಡಿ. ಜಸ್ಟ್ ವೇಟ್ ಆ್ಯಂಡ್ ಸಿ. 1 ವಾರ 2 ವಾರ ನೀವು ವೇಟ್ ಮಾಡಿದ ತಕ್ಷಣ ಏನು ಪ್ರಪಂಚ ಮುಣುಗೋಗಲ್ಲ. ದಯವಿಟ್ಟು ವೇಟ್ ಮಾಡಿ, ಡಾಕ್ಟರ್ ಹತ್ರ ಹೋಗಿ ಮಾತಾಡಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಸ್ಕ್ಯಾನ್ ಮಾಡಿಸಿ, ಗೊತ್ತಾಗುತ್ತೆ. ಓಕೆ, ಇಲ್ಲ ಅಂತಂದರೆ ನಿಮ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಪದೇ ಪದೇ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ವೇಟ್ ಫಾರ್ 2 ವೀಕ್ಸ್, 1 ವಾರ ಬಿಟ್ಟು ಇನ್ನೊಂದು ಸತಿ ಚೆಕ್ ಮಾಡಿ. ಆಯಿತಾ, 1 ವೀಕ್ ವೇಟ್ ಮಾಡಿ ಇನ್ನೊಂದು ಸತಿ ಚೆಕ್ ಮಾಡಿ, ಅವಾಗಾದರೂ ನೀವು ಪ್ರೆಗ್ನೆಂಟ್ ಇರೋದೇ ನಿಜ ಆಗಿತ್ತು ಅಂತಂತಂದರೆ ಪಕ್ಕ 1 ವಾರ ಆದಮೇಲಂತೂ ಕಂಪಲ್ಸರಿ ಡಾರ್ಕ್ ಲೈನ್ ಬರಲೇಬೇಕು. ಓಕೆ, ವಿತ್ ಕಾನ್ಸಂಟ್ರೇಟೆಡ್ ಯೂರಿನ್ ಮಾರ್ನಿಂಗ್ ಫಸ್ಟ್ ಯೂರಿನ್ ಚೆಕ್ ಮಾಡಿ, ಯೂಸ್ ಮಾಡಿ. ಓಕೆ, ಯಾವುದೇ ಟೈಮಲ್ಲೂ ಬೇಜಾರು ಮಾಡ್ಕೊಳೋಕೆ ಹೋಗಬೇಡಿ, ಹೋಪ್ಸ್ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಇದಿಷ್ಟೇ ರೀಸನ್ಸು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಫೇಂಟ್ ಲೈನ್ ಬರೋದಕ್ಕೆ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.